ಹಲೋ ಫ್ರೆಂಡ್ಸ್, ಸುಮಧುರ ಕಿಚನ್ಗೆ ಸ್ವಾಗತ. ಇದನ್ನ ನಾನು ಖಾರ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ಸುಲಭ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ನೋಡೋಣ. ನೋಡಿ, ಇದಕ್ಕೆ 1 ಕಪ್ನಷ್ಟು ಅಕ್ಕಿ, ಈ ದೋಸೆ ಅಕ್ಕಿ ತಗೊಂಡಿದ್ದೀನಿ ನಾನು. 1 ಕಪ್ ಅಂದರೆ ನೋಡಿ, ನಾನು ಈ ಕಪ್ನಲ್ಲಿ ನಾನು ಮೆಷರ್ಮೆಂಟ್ ತೊಗೊಂಡಿದ್ದೀನಿ. ನೀವು ಯಾವ ಕಪ್ನಲ್ಲಾದರೂ ತೊಗೋಬೋದು, ಈ ಥರ ಕಪ್ನಲ್ಲಾದರೂ ತೊಗೋಬೋದು, ಈ ಥರನಾದರೂ ತೊಗೋಬೋದು. ನಮಗೆ ಕಮೆಂಟ್ ಮಾಡಿದ್ದಾರೆ, ನೀವು ಕಪ್ ತೋರಿಸಿ ಯಾವ ರೀತಿ, ಯಾವ ಥರ ಕಪ್ಪು, ಯಾವ ಥರ ಸ್ಪೂನ್ನಲ್ಲಿ ನೀವು ಹಾಕ್ತಾ ಇದ್ದೀರಾ ಅಂತ. ನೋಡಿ, ಇದರಲ್ಲಿ 1 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ನಾನು. ನೀವು ಯಾವುದೇ ಕಪ್ ತೊಗೊಂಡ್ರು ಅದರಲ್ಲಿ ಕರೆಕ್ಟಾಗಿ 1 ಕಪ್ ತೊಗೊಳ್ಳಿ. ಅಂದರೆ ಇದರಲ್ಲಿ ವ್ಯತ್ಯಾಸ ಏನಂದರೆ, ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಅಥವಾ ಕಡಿಮೆ ಆಗುತ್ತೆ ಹೊರತು ಇನ್ನೇನು ವ್ಯತ್ಯಾಸ ಆಗಲ್ಲ, ಮೆಷರ್ಮೆಂಟ್ ಕರೆಕ್ಟಾಗಿರುತ್ತೆ. ಈಗ ಇದು 1 ಕಪ್ ಅಕ್ಕಿಗೆ 1/2 ಕಪ್ನಷ್ಟು ಕಡಲೆಬೇಳೆ, 1/2 ಕಪ್ನಷ್ಟು ತೊಗರಿಬೇಳೆ. ನೋಡಿ, ಈಗ ನಾನು 1 ಕಪ್ ಅಕ್ಕಿಗೆ ಇದರಲ್ಲಿ 1/2 ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ಇಷ್ಟು 1/2 ಕಡಲೆಬೇಳೆ, 1/2 ತೊಗರಿಬೇಳೆಯನ್ನು ಹಾಕ್ಕೊಂಡಿದ್ದೀನಿ ನಾನು. ಈ ಬೇಳೆಗಳನ್ನ 2 ಮಿಕ್ಸ್ ಮಾಡಿ ತೊಳೆದು ನೆನೆ ಹಾಕಬೇಕು, ಮತ್ತು ಅಕ್ಕಿನೂ ಅಷ್ಟೇ ಸಪ್ರೇಟಾಗಿ ತೊಳೆದು ನೆನೆ ಹಾಕಬೇಕು. ಇದನ್ನು 4-5 ಅವರು ನೆನೆಸ್ಬೇಕು. ನೀವೇನಾದರೂ ಬೆಳಗ್ಗೆ ಟಿಫನ್ ಹಂಗೆ ಮಾಡ್ತೀನಿ ಅಂತಂದರೆ ನೈಟೇ ನೆನೆ ಹಾಕ್ಬಿಡಿ, ಬೆಳಗ್ಗೆಗೆ ಮಾಡ್ಬೋದು. ಇಲ್ಲ ನೀವು ಸಂಜೆಗೆ ಮಾಡ್ತೀನಿ ಅಂತಂದರೆ ಬೆಳಗ್ಗೆ ಮಧ್ಯಾಹ್ನದ ಮೇಲೆ 1-4 ಅವರು ನೆನೆ ಹಾಕಿ, ಆಗ ಚೆನ್ನಾಗಿರುತ್ತೆ. ನೋಡಿ, ನಾನು ಈ ಕಡಲೆಬೇಳೆ, ಈ ತೊಗರಿ ಬೇಳೆನೆಲ್ಲ ನಾನು ಮೊದಲೇ ನೆನೆ ಹಾಕಿಟ್ಕೊಂಡಿದ್ದೀನಿ. ಅಕ್ಕಿನೂ ಅಷ್ಟೇ ನೆನೆ ಹಾಕಿ ಚೆನ್ನಾಗಿ ತೊಳೆದು ನೆನೆ ಹಾಕಿಟ್ಟಿದ್ದೀನಿ. ಮತ್ತು ಉಳಿದ ಪದಾರ್ಥಗಳು ಏನೇನು ಬೇಕು ಅಂತ ನೋಡೋಣ. ಮತ್ತು 1 ಹಿಡಿಯಷ್ಟು ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ತೊಳೆದು, ಅಂದರೆ ತುಂಬ ದಪ್ಪ ದಪ್ಪ ದಂಟಿರೋದನ್ನೆಲ್ಲ ತೆಗೆದುಬಿಟ್ಟು ಸ್ವಲ್ಪ, ನೋಡಿ ಈ ಥರ ಸಣ್ಣ ದಂಟಿದ್ರೆ ಸಾಕು. ಇದನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ 1 ಹಿಡಿಯಷ್ಟು. ಕರಿಬೇವಿನ ಸೊಪ್ಪು ಸ್ವಲ್ಪ, ಇದನ್ನು ಇನ್ನೂ ಧಾರಾಳವಾಗಿ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ, ಘಮ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಯಾಕಂದರೆ ದೋಸೆ ಹಾಕೋದಕ್ಕೆ ಸ್ವಲ್ಪ ಸಣ್ಣದಾಗಿದ್ದರೆ ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದು ರುಬ್ಬೋದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು. ಇದು 1/2 ಹಿಡಿಯಷ್ಟು ಸಬ್ಬಕ್ಕಿ ಸೊಪ್ಪನ್ನು ನಾನು ಹಚ್ಚಿಟ್ಕೊಂಡಿದ್ದೀನಿ ದಪ್ಪ ದಪ್ಪನಾಗಿ, ಮತ್ತು 1 ಈರುಳ್ಳಿನ ದಪ್ಪನಾಗಿ ಹಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೇಬಲ್ಸ್ಪೂನಷ್ಟು ಜೀರಿಗೆ, ಹಸಿಮೆಣಸಿನ್ಕಾಯಿ 1/5, ಮತ್ತು ಶುಂಠಿ 1 ಇಂಚಷ್ಟು ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ರುಬ್ಕೊಳ್ಬೇಕಾಗುತ್ತೆ. ಮತ್ತು ದೋಸೆ ಮಾಡೋದಕ್ಕೆ ಎಣ್ಣೆ ಅಥವಾ ನೀವು ತುಪ್ಪನಾದರೂ ಬಳಸ್ಬೋದು. ಈಗ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಮೊದಲಿಗೆ ಈ ದೋಸೆಗೆ ಸ್ವಲ್ಪ ಈ ಖಾರನೆಲ್ಲ ರುಬ್ಕೋಬೇಕಾಗುತ್ತೆ. ಈ ಖಾರ ರುಬ್ಕೊಳ್ಳೋದಕ್ಕೆ ಮೊದಲಿಗೆ ನೋಡಿ, ಸಬ್ಬಕ್ಕಿ ಸೊಪ್ಪು, ನೋಡಿ ಸಬ್ಬಕ್ಕಿ ಸೊಪ್ಪು, ಈ ದಂಟೆ ಏನಾದರೂ ಇದ್ದರೆ ಸ್ವಲ್ಪ ನೋಡಿ ರುಬ್ಬೋದಕ್ಕೆ ಹಾಕಿ, ಬಾಯಿಗೆ ಸಿಗಲ್ಲ, ಎಲ್ಲ ಚೆನ್ನಾಗಿ ಮೆತ್ತಗಾಗುತ್ತೆ. ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಹಸಿಮೆಣಸಿನ್ಕಾಯಿ, ಮತ್ತು ಶುಂಠಿ. ಈಗ ಇದಕ್ಕೆ ನಾನು ನೀರು ಹಾಕ್ತಾ ಇಲ್ಲ, ಹಾಗೆ ರುಬ್ಕೊಳ್ಳೋಣ. ನೋಡಿ, ಈಗ ಇಷ್ಟು ಹದಕ್ಕೆ ರುಬ್ಬಿಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ ನೆನೆಸಿಟ್ಟಿರೋವಂಥದ್ದು, ಸ್ವಲ್ಪ ತೊಗರಿಬೇಳೆ ಮತ್ತು ಕಡಲೆಬೇಳೆ ನೆನೆಸಿಟ್ಟಿರೋದನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಜಾಸ್ತಿ ನೀರು ಹಾಕೋಕೆ ಹೋಗ್ಬಾರ್ದು, ಇದನ್ನು ಹಾಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡಿ, ಸ್ವಲ್ಪ ಸಾಕು. ಮತ್ತು ಆಮೇಲೆ ನಾವು ಜಾರಲ್ಲಿರೋದು ಮಿಕ್ಸ್ ಮಾಡೋದಕ್ಕೂ ಸ್ವಲ್ಪ ನೀರು ಹಾಕಿದ್ರೆ ಜಾಸ್ತಿ ತೆಳುವಾಗ್ಬಿಡುತ್ತೆ, ನೋಡ್ಕೊಂಡು ಹಾಕಬೇಕು. ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಈ ಜೀರಿಗೆ ಈರುಳ್ಳಿ ಜೊತೆ ಎಲ್ಲ ಸ್ವಲ್ಪ ಕಡಲೆಬೇಳೆ ಅಥವಾ ಅಕ್ಕಿ ಹಾಕಿದ್ರೇ ಈ ಥರ ಸ್ವಲ್ಪ ಸಾಫ್ಟಾಗಿ ಗ್ರೈಂಡ್ ಆಗುತ್ತೆ, ಇಲ್ಲಾಂದರೆ ಅದು ಫೈನ್ ಪೇಸ್ಟ್ ಆಗೋದಿಲ್ಲ. ಈಗ ನೆಕ್ಸ್ಟ್ ಉಳಿದಿರೋ ಅಂಥ ಕಡಲೆಬೇಳೆನೂ ಹಾಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನು ಒಂದು ಪಾತ್ರೆಗೆ ಬಗ್ಗಿಸ್ಕೊಳ್ತಾ ಇದ್ದೀನಿ. ಈಗ ಉಳಿದಿರೋ ಅಂಥ ಕಡಲೆಬೇಳೆ ಮತ್ತು ತೊಗರಿಬೇಳೆನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಇದೇ ರೀತಿ ಈ ಕಡಲೆಬೇಳೆ ತೊಗರಿಬೇಳೆ ಜೊತೆ ಹೆಸರುಬೇಳೆ ಸಹ ಮಿಕ್ಸ್ ಮಾಡ್ಕೋಬೋದು. ಇದರಲ್ಲಿ ಈ ಅಕ್ಕಿ ಮತ್ತು ಕಡಲೆಬೇಳೆ ಈ ಕ್ವಾಂಟಿಟಿಯಲ್ಲಿ ಸ್ವಲ್ಪ ಬೇಳೆ ಕ್ವಾಂಟಿಟಿ ಜಾಸ್ತಿ ಇದ್ರೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡಿ, ಈಗ ಚೆನ್ನಾಗಿ ಗ್ರೈಂಡ್ ಆಗಿದೆ. ಇದೇ ರೀತಿ
ಅಕ್ಕಿನ ಸಹ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಇದೇ ರೀತಿ ಅಕ್ಕಿನೂ ಸಹ ನಾನು ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ತುಂಬ ಫೈನ್ ಆಗಿದೆ. ಈ ರೀತಿ ಪೇಸ್ಟ್ ಮಾಡ್ಕೋಬೇಕು. ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡಿದ್ದೀನಿ. ನೋಡ್ಕೊಂಡು ಹಾಕಿ ನೀರು. ಇದು ಸ್ವಲ್ಪ ಇನ್ನೂ ನೀರು ಹಾಕ್ಬೇಕಾಗುತ್ತೆ. ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ. ಆಮೇಲೆ ಇನ್ನೂ ಸ್ವಲ್ಪ ಬೇಕಾಗುತ್ತೆ ನೀರು. ನೋಡ್ಕೊಂಡು ಹಾಕ್ಕೊಳ್ಳೋಣ. ಈಗ ಉಳಿದಿರೋಂಥ ಪದಾರ್ಥಗಳನ್ನ ಹಾಕೋಣ. ಈಗ ಹಿಟ್ಟಿಗೆ ಹಚ್ಚಿರೋಂಥ ಈರುಳ್ಳಿ ಸಣ್ಣದಾಗಿ ಹಚ್ಚಿದ್ದೀನಿ. ಈರುಳ್ಳಿನ ನಾವು ನಮ್ಮ ರುಚಿಗೆ ತಕ್ಕನಾಗೆ ಜಾಸ್ತಿನೂ ಹಾಕೋಬೋದು, ಕಡಿಮೆನೂ ಹಾಕೋಬೋದು, ಅವರವ್ರ ರುಚಿಗೆ ತಕ್ಕಂತೆ. ಮತ್ತು ಸಬ್ಬಕ್ಕಿ ಸೊಪ್ಪು, ಈ ಸಬ್ಬಕ್ಕಿ ಸೊಪ್ಪು ಬದಲಾಗಿ ನೀವು ಮೆಂತ್ಯೆ ಸೊಪ್ಪು ಸಹ ಹಾಕೋಬೋದು. ನಾನು ಮೆಂತ್ಯೆ ಸೊಪ್ಪಲ್ಲೂ ತುಂಬ ಸರಿ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಸಬ್ಬಕ್ಕಿ ಸೊಪ್ಪು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಈಗ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ನೋಡ್ಕೊಂಡು ಹಾಕಿ. ನೀವು ನಿಮ್ಗೆ ಅಂದಾಜು ಗೊತ್ತಿದ್ದರೆ ಕಲ್ಲುಪ್ಪನ್ನೇ ರುಬ್ಬೇಕಾದ್ರೇ ಹಾಕ್ಬೋದು. ಈಗ ಒಂದು ಟೇಬಲ್ ಸ್ಪೂನಷ್ಟು ನಾನು ಹಾಕಿದ್ದೀನಿ ಉಪ್ಪು. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೊಂದು ಬ್ರೇಕ್ಫಾಸ್ಟ್ ರೆಸಿಪಿ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಸಹ ಕೊಡ್ಬೋದು, ಬೆಳಗ್ಗೆ ಟಿಫನ್ಗೂ ತೊಗೋಬೋದು, ಸಂಜೆ ಕಾಫಿ ಜೊತೆ ಸ್ನ್ಯಾಕ್ಸ್ ತಿನ್ನೋ ಟೈಮಲ್ಲೂ ಸಹ ಈ ದೋಸೆಯನ್ನು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದು ಖಾರವಾಗಿರೋದ್ರಿಂದ ಇದಕ್ಕೆ ಚಟ್ನಿ ಇಲ್ಲ ಅಂದರೂ ನಡೆಯುತ್ತೆ, ಹಾಗೆ ಸಹ ತಿನ್ಬೋದು. ನೋಡಿ ಇದು ಸ್ವಲ್ಪ ಈ ಬ್ಯಾಟರ್ ಸ್ವಲ್ಪ ಗಟ್ಟಿಯಾಗಿದೆ. ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಈ ಹದಕ್ಕೆ ದೋಸೆ ಬ್ಯಾಟರ್ ಮಾಡ್ಕೋಬೇಕು. ತುಂಬ ತೆಳುವಾಗೂ ಬೇಡ, ತೆಳುವಾಗಿ ಮಾಡಿಕೊಂಡ್ರೂ ಚೆನ್ನಾಗೇ ಬರುತ್ತೆ. ಇದು ಈ ಖಾರ ದೋಸೆಗೆ ಈ ಹದಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಸೊಪ್ಪು ಇನ್ನೂ ಸ್ವಲ್ಪ ಸಹ ಜಾಸ್ತಿ ಹಾಕ್ಕೊಳ್ಬೋದು. ಕರಿಬೇವಿನ ಸೊಪ್ಪು ಅಷ್ಟೇ, ಕೊತ್ತಂಬರಿ ಸೊಪ್ಪು ಅಷ್ಟೇ, ತುಂಬ ಜಾಸ್ತಿನೇ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಈಗ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಈ ದೋಸೆ ಹಿಟ್ಟನ್ನು ಹಾಗೆ ರುಬ್ಬಿ ಹಾಗೇ ಮಾಡಬೇಕು. ಏನು 2 ಅವರ್ 3 ಅವರ್ ಆ ಥರ ನೆನೆಸಿ ಏನು ಇಡೋ ಅಷ್ಟಿಲ್ಲ. ಈಗ ಹೆಂಚಿನ ಬಿಸಿಗೆ ಇಟ್ಕೊಂಡಿದ್ದೀನಿ ನಾನು, ಅದು ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿಯಿಂದ ನಾನು ಉಜ್ಜಿದ್ದೀನಿ, ಅದು ತಳ ಕಚ್ಚಬಾರ್ದು ಅನ್ನೋದಕ್ಕೋಸ್ಕರ. ಈಗ ಬಿಸಿಯಾಗಿದೆ, ಈಗ ದೋಸೆ ಹಾಕ್ಕೊಳ್ಳೋಣ. ಒಂದು ಸೌಟ್ ತಗೊಂಡು ಸ್ವಲ್ಪ ಹಾಕಿ ಹೀಗೆ ಸ್ಪ್ರೆಡ್ ಮಾಡಬೇಕು. ಈಗ ನಾವು ದೋಸೆ ಹಾಕಬೇಕಾದ್ರೆ ಫಸ್ಟು ಫುಲ್ಲು ಲೋ ಫ್ಲೇಮಲ್ಲೇ ಇರಬೇಕು, ನಂತರ ನಾವು ಹೈ ಫ್ಲೇಮ್ ಮಾಡಬೇಕು. ಈಗ ನಾನು ಹೈ ಫ್ಲೇಮ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬದಲಾಗಿ ತುಪ್ಪ ಸಹ ಹಾಕ್ಕೊಳ್ಬೋದು ಅಥವಾ ಬೆಣ್ಣೆ ಸಹ ಹಾಕ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಈ ದೋಸೆ ಜೊತೆಗೆ ಹೀರೆಕಾಯಿ ಸಿಪ್ಪೆ ಚಟ್ನಿ ಹೇಗೆ ಮಾಡೋದು ಅಂತ ನಾನು ಮೊದಲೇ ತೋರಿಸಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ನು. ಹೀರೆಕಾಯಿ ಸಿಪ್ಪೆ ಚಟ್ನಿ ಮತ್ತು ಕಾಯಿ ಚಟ್ನಿ ಇದ್ರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಎಲ್ಲ ಈ ದೋಸೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು. ನೋಡಿ ಇಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ, ಸ್ವಲ್ಪ ಒಂದು 2 ನಿಮಿಷ ಚೆನ್ನಾಗಿ ರೋಸ್ಟ್ ಆಗಬೇಕು. ನೋಡಿ ಈಗ ಚೆನ್ನಾಗಿ ರೋಸ್ಟ್ ಆಗಿದೆ, ಇದನ್ನು ತಿರುವಿ ಹಾಕ್ಕೊಳ್ಳೋಣ. ಈ ದೋಸೆನ ಇನ್ನೂ ಮಂದವಾಗಿ ಸಹ ಹಾಕ್ಕೋಬೋದು ಅಥವಾ ತೆಳುವಾಗೂ ಸಹ ಹಾಕ್ಕೋಬೋದು. ನೋಡಿ ಈ ರೀತಿ ಈ ಸೈಡನ್ನು ತಿರುವಿ ಹಾಕಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಪ್ರೆಸ್ ಮಾಡಿದ್ರೆ ಮಂದವಾಗಿರೋ ಕಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ. ನೋಡಿ ಈಗ ಚೆನ್ನಾಗಿ ಬೆಂದಿರುತ್ತೆ. ಈಗ ಒಳ್ಳೆ ಘಮ ಬರ್ತಾ ಇದೆ ಸಬ್ಬಕ್ಕಿ ಸೊಪ್ಪು ಮತ್ತು ದೋಸೆ ಜೀರಿಗೆ ಎಲ್ಲದೂ. ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ತೆಗೆದುಕೊಳ್ಳೋಣ. ನೋಡಿ ಈ ಸೈಡು ನಾವು ಒಂದು 1/2 ನಿಮಿಷ 1 30 ಸೆಕೆಂಡ್ಸ್ ಅಷ್ಟು ಹೀಗೆ ಬಿಟ್ಟರೆ ಇನ್ನೂ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಮೆತ್ತವಾಗಿ ಅಥವಾ ಮೃದುವಾಗಿರಬೇಕು ಅಂತಂದರೆ
ಅಷ್ಟೊಂದು ರೋಸ್ಟ್ ಮಾಡೋದೇನು ಬೇಡ, ಹಾಗೇನೆ ಸಹ ಮಾಡ್ಬೋದು. ನೋಡಿ ಈಗ ಆಗಿದೆ, ಇದು ಲೋ ಫ್ಲೇಮ್ ಮಾಡ್ತಾ ಇದ್ದೀನಿ. ಈಗ ತೆಗೆದುಕೊಳ್ಳೋಣ. ಈಗ ಇದೇ ರೀತಿ ಮತ್ತೊಂದು ದೋಸೆ ಹಾಕೊಳ್ಳೋಣ. ಹಾಕೊಳ್ಳೋದಕ್ಕೆ ಮುಂಚೆ ಹೆಂಚನ್ನ ಒಂದು ಟಿಶ್ಯೂ ಇಂದ ನೀಟಾಗಿ, ಆ ಎಣ್ಣೆ ಇದೆಯಲ್ಲ ಅದನ್ನೆಲ್ಲ ನೀಟಾಗಿ ಒರೆಸ್ಬೇಕು, ನಂತರ ಹಾಕೊಳ್ಬೇಕು. ಹೆಂಚು ತುಂಬ ಕಾದೋಗಿದ್ರೆ ಸ್ವಲ್ಪ ನೀರು ಚುಂಗಿಸಿ, ನೀರು ಚುಂಗಿಸ್ಬಿಟ್ಟು ಹಾಕೊಳ್ಳಿ. ಈಗ ದೋಸೆ ಹಾಕೊಳ್ತಾ ಇದ್ದೀನಿ. ಇನ್ನು ತುಂಬ ತೆಳುವಾಗಿ ಸಹ ಹಾಕೋಬಹುದು, ತುಂಬಾನೇ ಚೆನ್ನಾಗಿ ಬರುತ್ತೆ. ನೀವು ತೆಳುವಾಗಿ ಹಾಕೋಬೇಕಂದ್ರೆ ಈರುಳ್ಳಿನ ತುಂಬಾ ಸಣ್ಣದಾಗಿ ಹಚ್ಚಿರ್ಬೇಕು, ಆಗ ತೆಳುವಾಗಿ ಹಾಕೊಳ್ಬಹುದು. ಸ್ವಲ್ಪ ದಪ್ಪನಾಗಿ ಹಚ್ಚಿದ್ರೆ ತೆಳುವಾಗಿ ಹಾಕೊಳಕ್ ಆಗಲ್ಲ. ಈಗ ನಾನು ಹೈ ಫ್ಲೇಮ್ ಮಾಡ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ರೋಸ್ಟ್ ಆಗಿದೆ. ಇದೇ ರೀತಿ ಎಲ್ಲ ದೋಸೆನೂ ಹೀಗೆ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಮಕ್ಕಳಿಗೆ ತುಪ್ಪ ಅಂದ್ರೆ ತುಂಬಾ ಇಷ್ಟಪಡ್ತಾರೆ, ತುಂಬಾ ಇಷ್ಟ ಆಗುತ್ತೆ. ಸ್ವಲ್ಪ ತುಪ್ಪ ಹಾಕಿ ಕೊಡಿ, ಬೆಣ್ಣೆ ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ನೋಡಿ ಈಗ ದೋಸೆ ರೆಡಿ ಆಗಿದೆ, ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ. ನೋಡಿ ಈ ದೋಸೆ ಒಳಗಡೆ ತುಂಬಾ ಸಾಫ್ಟ್ ಆಗಿರುತ್ತೆ, ಹೊರಗಡೆ ಕ್ರಿಸ್ಪಿ ಆಗಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ ಈ ದೋಸೆ ಮೇಲೆ ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ, ಬೆಣ್ಣೆ ಇಷ್ಟಪಡೋರು ಬೆಣ್ಣೆ ಹಾಕೊಂಡು ತಿನ್ನಿ. ಮತ್ತೆ ಇದ್ರ ಜೊತೆಗೆ ನಾನು ಹೀರೆಕಾಯಿ ಸಿಪ್ಪೆ ಚಟ್ನಿ ಮಾಡಿದ್ದೀನಿ, ಅಥವಾ ಕಾಯಿ ಚಟ್ನಿ, ತುಂಬಾನೇ ಚೆನ್ನಾಗಿರುತ್ತೆ ಈ ದೋಸೆ. ನೋಡಿ ಮಾಮೂಲಿ ಯಾವಾಗಲೂ ದೋಸೆ ನಾವು ಮಾಡ್ತಾ ಇರ್ತೀವಿ, ಅದೇ ಈ ರೀತಿ ಸ್ವಲ್ಪ ಖಾರವಾಗಿ ರುಚಿಯಾಗಿರೋದಕ್ಕೋಸ್ಕರ ಈ ಬೇಳೆಗಳು ಹಾಕಿ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ. ದೊಡ್ಡವರಿಂದ ಹಿಡಿದು ಮಕ್ಕಳು ಎಲ್ಲರೂ ಇಷ್ಟಪಡ್ತಾರೆ, ತುಂಬಾನೇ ಚೆನ್ನಾಗಿರುತ್ತೆ. ಈ ರೆಸಿಪಿನ ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೆಸಿಪಿನ ಮರೀದೆ ಖಂಡಿತ ನೀವು ಟ್ರೈ ಮಾಡಿ ನೋಡಬೇಕು, ಆಗ್ಲೇ ಅದ್ರ ರುಚಿ ಏನು ಅಂತ ಗೊತ್ತಾಗುತ್ತೆ. ನಮ್ಮ ಇನ್ನೊಂದಷ್ಟು ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.